ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ನಾನೇಕೆ ಬರೆಯುತ್ತೇನೆ ಅಂತಕ್ಕಂತಹ ಕವಿತೆಯ ವಿಚಾರಗಳ ಸುತ್ತ ಇವತ್ತು ನಾವು ಚರ್ಚೆಯನ್ನು ಮಾಡೋಣ ಜಿ ಎಸ್ ಶಿವರುದ್ರಪ್ಪ ಅಂತೇಳಿ ಕರಿತೀವಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತೇಳಿ ಅವರ ಪೂರ್ತಿ ಹೆಸರು ಇವರು ಕನ್ನಡ ಸಾಹಿತ್ಯ ವಲಯದಲ್ಲಿ ಜಿ ಎಸ್ ಎಸ್ ಅಂತೇಳಿ ಗುರುತಿಸ್ಕೊಳ್ತಾರೆ ಈ ಜಿ ಎ ಶಿವರುದ್ರಪ್ಪನವರ ಮೇಲೆ ಕುವೆಂಪು ಪೂತಿನ ಇಂತಹ ಅನೇಕ ಮಹನೀಯರ ಪ್ರಭಾವ ಆಗಿರ್ತಕ್ಕಂಥದನ್ನು ನಾವಿಲ್ಲಿ ಗುರುತಿಸ್ಬೋದು ಕನ್ನಡದ ಸಮನ್ವಯ ಕವಿಯಾಗಿ ಮೂರನೇ ರಾಷ್ಟ್ರಕವಿಯಾಗಿ ಗುರುತಿಸ್ಕೊಳ್ತಾರೆ ಇಂತಹ ಜಿ ಎಸ್ ರುದ್ರಪ್ಪನವರ ಕಾಲವನ್ನು ನಾವು ಗಮನಿಸೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತಾರಿಂದ ಎರಡು ಸಾವಿರದ ಹದಿಮೂರರವರೆಗೆ ಇವರು ನಮ್ಮ ನಡುವೆ ಇದ್ದಂಥವರು ಸಾವಿರದ ಒಂಬೈನೂರ ಇಪ್ಪತ್ತಾರು ಫೆಬ್ರವರಿ ಏಳರಂದು ತಂದೆ ಶಾಂತವೀರಪ್ಪ ತಾಯಿ ವೀರಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಅಂತಕ್ಕಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಕುವೆಂಪುರವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಅಂತಕ್ಕಂತಹ ಮಹಾಪ್ರಬಂಧಕ್ಕೆ ಅವರಿಗೆ ಪಿ ಎಚ್ ಡಿ ಪದವಿ ಅಂತಕ್ಕಂಥದ್ದು ಸಿಗುತ್ತೆ ಮೈಸೂರು ಮಹಾರಾಜ ಕಾಲೇಜಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಆ ನಂತರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ ಇಂತಹ ಡಾಕ್ಟರ್ ಜಿ ಎ ಶುದ್ರಪ್ಪನವರ ಲೇಖನೆಯಿಂದ ಮೂಡಿಬಂದಂತಹ ಕೃತಿಗಳು ಅಂತೇಳಿ ನಾವು ಗಮನಿಸೋದಾದರೆ ಸಾಮಗಾನ ಚೆಲುವು ಒಲವು ಕಾರ್ತೀಕ ದೇವಶಿಲ್ಪ ಎದೆ ತುಂಬಿ ಹಾಡಿದನು ದೀಪದ ಹೆಜ್ಜೆ ಅನಾವರಣ ತೆರೆದ ದಾರಿ ಗೋಡೆ ಕಾಡಿನ ಕತ್ತಲಲ್ಲಿ ಪ್ರೀತಿ ಇಲ್ಲದ ಮೇಲೆ ವ್ಯಕ್ತಮದ್ಯ ಹೀಗೆ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಕವನ ಸಂಕಲನಗಳು ಪ್ರಕಟವಾಗಿದವು ಇವರ ಇತರೆ ಪ್ರಕಾರದಲ್ಲಿ ರಚಿಸಿದ ಕೃತಿಗಳನ್ನು ನಾವು ಗಮನಿಸೋದಾದರೆ ತೀರ್ಥವಾಣಿ ಕಾವ್ಯಾರ್ಥ ಚಿಂತನ ವಿಮರ್ಶೆಯ ಪೂರ್ವ ಪಕ್ಷಿಮ ಪರಿಶೀಲನಾ ಗತಿಬಿಂಬ ಪ್ರತಿಕ್ರಿಯೆ ನವೋದಯ ಕನ್ನಡ ಸಾಹಿತ್ಯ ಸಮೀಕ್ಷೆ ಮಹಾಕಾವ್ಯದ ಸ್ವರೂಪ ಇವರ ಪ್ರಮುಖ ಪ್ರವಾಸ ಕಥನಗಳನ್ನು ನೋಡೋದಾದರೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಗಂಗೆಯ ಶಿಖರಗಳಲ್ಲಿ ಇಂಗ್ಲೆಂಡಿನಲ್ಲಿ ಚತುರ್ಮಾಸ ಇದರ ಜೊತೆಗೆ ಇವರ ಅಭಿನಂದನಾ ಗ್ರಂಥಗಳನ್ನು ನಾವು ಗಮನಿಸೋದಾದರೆ ಸ್ನೇಹ ಕಾರ್ತೀಕ ಗೌರವ ಹಣತೆ ಹೀಗೆ ಅನೇಕ ಕೃತಿಗಳನ್ನು ನಾವಿಲ್ಲಿ ಗಮನಿಸ್ಬೋದು ಇವರ ಸಾಹಿತ್ಯ ಕೃಷಿಗೆ ಪರಿಗಣಿಸಿ ಅನೇಕ ಪ್ರಶಸ್ತಿಗಳು ಲಭಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಮೂರನೇ ರಾಷ್ಟ್ರಕವಿ ಅಂತಕ್ಕಂತಹ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕಾವ್ಯಾರ್ಥ ಚಿಂತನ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸ್ಥಾನ ದಾವಣಗೆರೆಯಲ್ಲಿ ನಡೆದಂಥ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಹೀಗೆ ಸಾಹಿತ್ಯ ವಲಯದಲ್ಲಿ ಜಿ ಎಸ್ ಎಸ್ ಅಂತೇಳಿ ಗುರುತಿಸ್ಕೊಳ್ತಕ್ಕಂತಹ ಜಿ ಎಸ್ ಶಿರುದ್ರಪ್ಪನವರು ಬರೆದಿರತಕ್ಕಂತಹ ನಾನೇಕೆ ಬರೆಯುತ್ತೇನೆ ಅಂತಕ್ಕಂತಹ ಕವಿತೆಯನ್ನು ಕುರಿತು ಅದರ ವಿವರಣೆಯನ್ನು ನಾವು ಚರ್ಚೆ ಮಾಡೋದಾದರೆ ಈ ನಾನೇಕೆ ಬರೆಯುತ್ತೇನೆ ಎಂಬ ಕವಿತೆಯನ್ನು ಚದುರಿದ ಚಿಂತನೆಗಳು ಅಂತಕ್ಕಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಸಾವಿರದ ಒಂಬೈನೂರ ನಲವತ್ತ್ಮೂರು ನಲವತ್ತ್ನಾಲ್ಕನೇ ಇಸವಿಯ ಸಂದರ್ಭದಲ್ಲಿ ಆಗ ಜಿ ಎಸ್ ಶರುದ್ರಪ್ಪನವರಿಗೆ ಹದಿನಾರು ಹದಿನೇಳನೇ ವಯಸ್ಸಿನ ಸಂದರ್ಭ ಅವರು ತುಮಕೂರು ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ನಲ್ಲಿ ಓದುತ್ತಿರುವಾಗ ಅಂದು ಅಧ್ಯಾಪಕರು ತರಗತಿಯಲ್ಲಿ ವ್ಯಾಖ್ಯಾನಿಸುತ್ತಿದ್ದ ಹೇಳುತ್ತಿದ್ದ ಇಂಗ್ಲೀಷ್ ಕವಿಯಾಗಿರ್ತಕ್ಕಂತಹ ಥಾಮಸ್ ಗ್ರೇ ಅವರು ಬರೆದಂತಹ ಈ ಪದ್ಯದ ಧಾಟಿ ಆ ಭಾಷೆಯ ಆ ಸೊಗಡು ಅರ್ಥದ ಸೊಬಗು ಜಿ ಎಸ್ ಎಸ್ ಅವರ ಮನಸ್ಸಿನ ಮೇಲೆ ಒಂದು ಗಾಢವಾಗಿರ್ತಕ್ಕಂಥ ಪರಿಣಾಮ ಅಂತಕ್ಕಂಥದ್ದು ಅವತ್ತು ಬೀರುತ್ತೆ ಆಗ ಅವರು ಆಂಗ್ಲ ಭಾಷೆಯ ಕವಿತೆಯ ಭಾವವನ್ನು ಕನ್ನಡ ಸಾಹಿತ್ಯದ ಸಂದರ್ಭಕ್ಕೆ ಹೊಂದಿಸಿ ಬರೆದಂತಹ ಒಂದು ಕವಿತೆ ನಾನೇಕೆ ಬರೆಯುತ್ತೇನೆ ಅಂತೇಳಿ ನಾವು ನೋಡ್ತೀವಿ ಥಾಮಸ್ ಗ್ರೇ ತನ್ನ ಕವಿತೆಯಲ್ಲಿ ಬಳಸಿದ ಶಬ್ದ ಚಿತ್ರಗಳನ್ನೇ ಉಪಯೋಗಿಸಿಕೊಂಡು ಅದರ ಭಾಷೆ ಬಂಧ ಹಾಗೂ ಕವಿತೆಯ ಮೂಲಕ್ಕಿಂತ ಬೇರೆಯೇ ಆದ ಅರ್ಥಾಂತರವನ್ನು ಈ ಕವಿತೆ ಪಡ್ಕೊಂಡಿದೆ ನಾನೇಕೆ ಬರೆಯುತ್ತೇನೆ ಎಂಬ ಕವಿತೆ ಮಾಸ್ತಿಯವರ ಜೀವನ ಮಾಸಪತ್ರಿಕೆಯಲ್ಲಿ ಸಾಹಿತ್ಯ ನಿಧಿ ಎಂಬ ಹೆಸರಲ್ಲಿ ಅದು ಮೊದಲಿಗೆ ಪ್ರಕಟವಾಗುತ್ತೆ ಯಾವುದೇ ಒಂದು ಕವಿತೆಯ ಹುಟ್ಟಿನ ಹಿಂದೆ ಅನೇಕ ಕಾರಣಗಳು ಪ್ರೇರಣೆಗಳು ಪ್ರಭಾವಗಳು ಇರುತ್ತವೆ ಅಂತೇಳಿ ಅನೇಕ ಜನ ಹೇಳ್ತಾರೆ ಅದಕ್ಕೆ ಈ ಕವಿತೆನೇ ನಮಗೆ ಸಾಕ್ಷಿ ಸಾಹಿತ್ಯ ನಿಧಿ ಅಥವಾ ನಾನೇಕೆ ಬರೆಯುತ್ತೇನೆ ಎಂಬ ಕವಿತೆ ಕವಿಯ ಸ್ವಂತ ಅನುಭವದಿಂದ ಇದು ಹುಟ್ಟಿದ್ದಲ್ಲ ಈ ಕವಿತೆಯೊಳಗಿನ ಆ ಅನುಭವದ ಆ ದ್ರವ್ಯ ಅಂತಕ್ಕಂಥದ್ದು ಆಂಗ್ಲ ಕವಿಯಾಗಿರ್ತಕ್ಕಂತಹ ಥಾಮಸ್ ಗ್ರೇ ಅವರದು ಈ ಪ್ರೇರಣೆ ಹಾಗೂ ಸ್ಫೂರ್ತಿಯಿಂದ ಬರೆದ ಕವಿತೆ ಅನುಕರಣದಂತೆ ತೋರಿದರೂ ಕೂಡ ಇಲ್ಲಿ ಅದು ಕನ್ನಡ ಭಾಷೆಯ ಸಂದರ್ಭದಲ್ಲಿ ಅದು ಪಡೆದುಕೊಂಡಿರತಕ್ಕಂತಹ ಅರ್ಥಾಂತರ ಜಿ ಎಸ್ ಎಸ್ ಅವ್ರದು ಬೇರೊಂದು ಸಾಹಿತ್ಯದೊಳಗಿನ ಕವಿತೆಯ ಪ್ರೇರಣೆ ಇನ್ನೊಂದು ಕವಿತೆಯ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ನಾನೇಕೆ ಬರೆಯುತ್ತೇನೆ ಎನ್ನುವ ಕವಿತೆಗೆ ಹೀಗೆ ಕೆಲವು ತರ್ಕಬದ್ಧ ಕಾರಣಗಳನ್ನು ನಾವು ಕವಿ ಕೊಟ್ಟಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಕಾವ್ಯ ಅಥವಾ ಕವಿತೆ ಮೂಲತಃ ಒಂದು ಸಂವಾದ ಮೊದಲು ಜಗತ್ತಿನೊಂದಿಗೆ ಆನಂತರ ಸಹೃದಯರೊಂದಿಗೆ ನಾನೇಕೆ ಬರೆಯುತ್ತೇನೆ ಎನ್ನುವುದು ಕವಿ ವಿವರಣೆ ನೀಡುವ ಮೂಲಕ ಅದರ ಆಶಯಗಳನ್ನು ಇಲ್ಲಿ ಅವರು ಕಟ್ಕೊಡ್ತಾರೆ ಅಂದರೆ ಒಬ್ಬ ಕವಿ ಕವಿತೆಯನ್ನು ಬರಿತಕ್ಕಂಥದ್ದು ಮೊದಲು ಜಗತ್ತನ್ನು ಜಗತ್ತಿನೊಂದಿಗೆ ಒಂದು ಸಂವಾದವನ್ನು ಮಾಡ್ತಾ ಬೆರಿತ ಬರಿತಾನೆ ಆ ಬರೆದಂತಹ ಕವಿತೆಯನ್ನು ಆನಂತರದಲ್ಲಿ ಯಾರೊಂದಿಗೆ ಅದು ಸಂವಾದ ಆಗುತ್ತೆ ಅಂತಂದರೆ ಓದುಗನೊಂದಿಗೆ ಸಹೃದಯನೊಂದಿಗೆ ಇಲ್ಲಿ ನಾವು ಗಮನಿಸ್ಬೋದು ಹಾಗಾಗಿ ನಾನೇಕೆ ಬರೆಯುತ್ತೇನೆ ಅಂತಕ್ಕಂತಹ ಕವಿತೆಯ ಮೂಲ ಎಲ್ಲಿ ಅಂತಂದರೆ ಆಂಗ್ಲ ಕವಿಯಾಗಿರ್ತಕ್ಕಂತಹ ಥಾಮಸ್ ಗ್ರೇ ಅವ್ರದ್ದು ಆದರೆ ಆ ಕವಿತೆಯನ್ನು ನಮ್ಮ ನೆಲಕ್ಕನುಗುಣವಾಗಿ ನಮ್ಮ ನೇಟಿವಿಟಿಗೆ ಅನುಗುಣವಾಗಿ ಅವರು ಏನು ಮಾಡ್ತಾರೆ ಜಿ ಎಸ್ ಎಸ್ ಅವರು ಬರೆದ್ರು ಅಂತೇಳಿ ಇಲ್ಲಿ ನಾವು ಗಮನಿಸ್ಬೋದು ಅವರು ಹದಿನಾರು ಹದಿನೇಳನೆಯ ವಯಸ್ಸಿನಲ್ಲಿ ಆ ಕವಿತೆಯ ಪ್ರಭಾವಕ್ಕೆ ಒಳಗಾಗಿ ಕನ್ನಡಕ್ಕೆ ನಾನೇಕೆ ಬರೆಯುತ್ತೇನೆ ಅಂತೇಳಿ ಬರೀತಾರೆ ಅಂತೇಳಿ ಅವರು ಹೇಳ್ಕೊಳ್ತಾರೆ ಆದರೆ ಈ ಕವಿತೆ ಮೊದಲಿಗೆ ಅದು ಪ್ರಕಟ ಆಗಿದ್ದು ಸಾಹಿತ್ಯ ನಿಧಿ ಅಂತಕ್ಕಂಥ ಹೆಸರಲ್ಲಿ ಆನಂತರದಲ್ಲಿ ಇದು ನಾನೇಕೆ ಬರೆಯುತ್ತೇನೆ ಅಂಥೇಳಿ ಅದು ಕರ್ಕೊಳ್ಳುತ್ತೆ ಹಾಗಾದರೆ ನಾನೇಕೆ ಬರೆಯುತ್ತೇನೆ ಅಂತಕ್ಕಂತಹ ಕವಿತೆಯನ್ನು ನಾವು ನೋಡೋದಾದರೆ ಗಮನಿಸೋದಾದರೆ ಹೀಗೆ ಆರಂಭ ಆಗುತ್ತೆ ನಾನು ಬರೆಯುತ್ತೇನೆ ಸುಮ್ಮನಿರಲಾರದ್ದಕ್ಕೆ ನನ್ನ ವೇದನೆ ಸಂವೇದನೆಗಳನ್ನು ಕ್ರಿಯೆ ಪ್ರತಿಕ್ರಿಯೆಗಳನ್ನು ದಾಖಲು ಮಾಡುವುದಕ್ಕೆ ನಿಂತ ನೀರಾಗದೆ ಮುಂದಕ್ಕೆ ಹರಿಯುವುದಕ್ಕೆ ಎಲ್ಲದರ ಜೊತೆ ಬೆರೆಯುವುದಕ್ಕೆ ನಾನು ಬರೆಯುತ್ತೇನೆ ನನ್ನನ್ನು ನಾನು ಕಂಡುಕೊಳ್ಳುವುದಕ್ಕೆ ಮತ್ತೆ ಕಾಣಿಸುವುದಕ್ಕೆ ನಿಮ್ಮೊಂದಿಗೆ ಸಂವಾದಿಸುವುದಕ್ಕೆ ನಾನು ಬರೆಯುತ್ತೇನೆ ಖುಷಿಗೆ ನೋವಿಗೆ ರೊಚ್ಚಿಗೆ ಮತ್ತು ಹುಚ್ಚಿಗೆ ಅಥವಾ ನಂದಿಸಲಾರದ ಕಿಚ್ಚಿಗೆ ನಾನು ಬರೆಯುತ್ತೇನೆ ಅವರು ಹೀಗೆ ಏನ ನಾವು ಗಮನಿಸ್ಬೋದು ನಾನು ಬರೆಯುತ್ತೇನೆ ಸುಮ್ಮನಿರಲಾರದ್ದಕ್ಕೆ ಒಬ್ಬ ಬರಹಗಾರನಾಗಿ ಒಬ್ಬ ಲೇಖಕನಾಗಿ ಒಳಗ ಅನುಭವಗಳು ಅವನೊಳಗಿರ್ತಕ್ಕಂತಹ ವೇದನೆಗಳು ಅದು ಉತ್ಕಟವಾಗಿ ಕಾಡಿದಾಗ ಅವನು ತನ್ನೊಳಗಿರ್ತಕ್ಕಂತಹ ಅನುಭವ ದ್ರವ್ಯವನ್ನು ಹೊರಗೆ ಹೇಳ್ಕೊಳ್ಳೇಬೇಕು ಪ್ರತಿಯೊಬ್ಬ ಬರಹಗಾರನು ಕೂಡ ಹಾಗಾಗಿ ಅವರು ಹೇಳ್ತಾರೆ ಏನಂತ ಅಂತಂದರೆ ನಾನು ಸುಮ್ಮನಿರೋದಕ್ಕಾಗಲ್ಲ ಈ ವ್ಯವಸ್ಥೆಯನ್ನು ಈ ಬದುಕನ್ನು ನೋಡಿ ನನ್ನೊಳಗಿರುವ ಅನುಭವಗಳನ್ನು ಈ ವ್ಯವಸ್ಥೆಯ ಮುಂದೆ ಈ ಸಮಾಜದ ಮುಂದೆ ಅದನ್ನು ನಾನು ಹೇಳ್ಕಂಡಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಅಂಥೇಳಿ ಹೇಳ್ತಾರೆ ನಾನು ಬರೀತೇನೆ ಯಾಕೆ ಅಂತಂದರೆ ನನ್ನ ಕೈಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ಸುಮ್ಮನಿರೋದಕ್ಕಾಗಲ್ಲ ನನಗೆ ಗೊತ್ತಿರುವ ತಿಳಿದಿರುವ ಆ ಅನುಭವಗಳನ್ನು ಆಲೋಚನೆಗಳನ್ನು ಚಿಂತನೆಗಳನ್ನು ನಾನು ಹೊರಗೆ ಹಾಕಬೇಕು ಅದನ್ನೇ ಮುಂದುವರೆದು ಹೇಳ್ತಾರೆ ಅವರು ನನ್ನ ವೇದನೆ ಸಂವೇದನೆಗಳನ್ನು ಕ್ರಿಯೆ ಪ್ರತಿಕ್ರಿಯೆಗಳನ್ನು ದಾಖಲು ಮಾಡುವುದಕ್ಕೆ ಅಂದರೆ ಯಾವ ಬರಹಗಾರನಿಗೆ ಈ ಬದುಕು ಈ ವ್ಯವಸ್ಥೆ ಕಾಡುತ್ತೋ ಆ ಸಂವೇದನೆಗಳು ಆ ತಾಕಲಾಟಗಳು ಕಾಡುತ್ತೋ ಆ ಕಾಡಿರ್ತಕ್ಕಂತಹ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಅದನ್ನು ದಾಖಲಿಸ್ತಕ್ಕಂಥದ್ದು ಒಬ್ಬ ಬರಹಗಾರನ ಆದ್ಯ ಕರ್ತವ್ಯ ಹಾಗಾಗಿ ನನಗೆ ಕಾಡಿರ್ತಕ್ಕಂತಹ ವೇದನೆಗಳು ಸಂವೇದನೆಗಳನ್ನು ನಾನು ಏನು ಮಾಡ್ತೀನಿ ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆಗಳನ್ನು ದಾಖಲು ಮಾಡುವುದರ ಮೂಲಕ ನಾನು ಅದನ್ನು ಹೊರಗೆ ಹಾಕಬೇಕು ಹಾಗಾಗಿನೇ ನಾನು ಬರಿತಾ ಇದ್ದೀನಿ ಹಾಗಾಗಿ ನಾನು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೋ ಬರಹಗಾರನಾಗಿ ಅಂತೇಳಿ ಹೇಳ್ತಾರೆ ಅಷ್ಟೇ ಅಲ್ಲ ಮತ್ತೆ ಮುಂದುವರೆದು ಹೇಳ್ತಾರೆ ಅವರು ನಿಂತ ನೀರಾಗದೆ ಮುಂದಕ್ಕೆ ಹರಿಯುವುದಕ್ಕೆ ಎಲ್ಲದರ ಜೊತೆ ಬೆರೆಯುವುದಕ್ಕೆ ನೋಡಿರಿ ಯಾವತ್ತೂ ಕೂಡ ವ್ಯಕ್ತಿ ನಿಂತ ನೀರಾಗಬಾರ್ದು ಹರಿಯುವ ನೀರಾಗಬೇಕು ಆಗಬೇಕು ಅಂತ ಹೇಳ್ತಾರೆ ಎಲ್ಲದರ ಜೊತೆ ಬೆರೆಯುವುದಕ್ಕೆ ನೋಡಿ ಇದು ಬಹಳ ಮುಖ್ಯ ಇದು ಅದಕ್ಕೆ ಒಂದು ಕಡೆ ಬಸವಣ್ಣ ಹೇಳ್ತಾರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ ಸ್ಥಾವರ ಅಂದರೆ ಯಾವಾಗಲೂ ಕೂಡ ಸ್ಥಿರವಾಗಿರ್ತಕ್ಕಂಥದ್ದು ಜಂಗಮ ಅಂತಕ್ಕಂಥದ್ದು ನಿರಂತರವಾಗಿ ಚಲನೆಯಲ್ಲಿರ್ತಕ್ಕಂಥದ್ದು ಯಾವುದು ಈ ಜಗತ್ತಿನಲ್ಲಿ ನಿರಂತರವಾದ ಚಲನೆಗಿರುತ್ತೋ ಅದಕ್ಕೆ ಆಯಸ್ಸು ಜಾಸ್ತಿ ಯಾವುದು ಚಲನೆ ಇರಲ್ವೋ ಅದು ಆಯುಸ್ ಅಂತಕ್ಕಂಥದ್ದು ಕಡಿಮೆ ನೋಡಿ ಯಾವತ್ತೂ ಕೂಡ ಒಂದು ಕಡೆ ನಿಂತಿರ್ತಕ್ಕಂಥ ನೀರೇ ಮಲಿನ ಆಗ್ತಕ್ಕಂಥದ್ದು ಪಾಚಿ ಕಟ್ತಕ್ಕಂಥದ್ದು ಯಾವಾಗಲೂ ಹರಿಯುವ ನೀರು ಅಂತಕ್ಕಂಥದ್ದು ತಾಜಾತನದಿಂದ ಶುದ್ಧವಾಗಿ ಕೂಡಿರುತ್ತೆ ಹಾಗಾಗಿ ಅದೇ ನೆಲೆಯಲ್ಲಿ ಒಬ್ಬ ಬರಹಗಾರ ಒಬ್ಬ ಕವಿ ಯಾವತ್ತೂ ಕೂಡ ಅವನು ನಿಂತ ನೀರಾಗಬಾರ್ದು ಹರಿಯುವ ನೀರಾಗಬೇಕು ಹರಿಯುವ ನೀರಾಗಬೇಕು ಅಂತಂದರೆ ಈ ಸಮಾಜದಲ್ಲಿ ಯಾವಾಗಲೂ ಕೂಡ ಅವನು ಚಲನಶೀಲವಾಗಿರಬೇಕು ಸೃಜನಶೀಲನಾಗಿ ತನ್ನ ಅಭಿವ್ಯಕ್ತಿಯನ್ನು ಅವನು ಹೊರಗೆ ಹಾಕಬೇಕು ಯಾವತ್ತೂ ಕೂಡ ಅವನು ಜಡ ನೆಲೆಯಲ್ಲಿ ಒಂದು ಕಡೆಗೆ ಸ್ಥಿರವಾಗಿ ನಿಂತ್ಕಬಾರದು ಹೊಸ ಹೊಸ ವಿಚಾರಗಳನ್ನು ಅರ್ಥೈಸಿಕೊಳ್ಳುತ್ತಾ ಆ ಕಾಲಕ್ಕೆ ಅದನ್ನು ತನ್ನ ಮನಸ್ಸಿನೊಳಗೆ ತನ್ನ ಮನಸ್ಸಿನ ಕುಲುಮೆಯೊಳಗೆ ಹಾಕಿ ಅದಕ್ಕೊಂದು ಹೊಸ ರೂಪವನ್ನು ಕೊಡ್ತಾ ಹೊರಗಡೆ ಹಾಕಬೇಕು ಆಗ ಮಾತ್ರ ಅವನೊಬ್ಬ ಸೃಜನಶೀಲ ಬರಹಗಾರನಾಗಿ ಒಬ್ಬ ಲೇಖಕನಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಶಿಕ್ಷಕನಾದರೂ ಕೂಡ ಅಷ್ಟೇ ಅವನಿಗೆ ಯಾವಾಗಲೂ ಕೂಡ ನಿರಂತರವಾದ ಓದಿರಬೇಕು ನಿರಂತರವಾದ ಓದಿದ್ದಾಗ ಹೊಸ ಹೊಸ ವಿಚಾರಗಳಿಗೆ ಮುಕ್ತನಾಗಿ ತೆರೆದುಕೊಂಡಿದ್ದಾಗ ಮಾತ್ರ ಅವನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲಾಂತಂದರೆ ಅವನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅದೇ ಹಿನ್ನೆಲೆಯಲ್ಲಿಯೇ ಒಬ್ಬ ಬರಹಗಾರ ಒಬ್ಬ ಲೇಖಕ ಯಾವಾಗಲೂ ಕೂಡ ಅವನು ಜಡ ನೆಲೆಯಿಂದ ನಿರಂತರವಾದ ಚಲನಶೀಲ ನೆಲೆಯಲ್ಲಿ ಅವನು ಸಾಗಬೇಕು ಆಗ ಮಾತ್ರ ಒಂದು ಹೊಸ ಅನುಭವವನ್ನು ಹೊಸ ಚಿಂತನೆಗಳನ್ನು ಈ ಸಮಾಜದಲ್ಲಿ ಕಟ್ಟೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಆಗ ಮಾತ್ರ ನಾವು ಎಲ್ಲರ ಜೊತೆಗೆ ಬೆರೆಯೋದಕ್ಕೆ ಸಾಧ್ಯ ಆಗುತ್ತೆ ಮೊದಲು ನಾವು ಎಲ್ಲರ ಜೊತೆಗೆ ಬೆರೆಯೋದನ್ನು ಕಲಿಬೇಕು ಎಲ್ಲದರೊಂದಿಗೆ ನಾವು ಮಿಳಿತವಾಗೋದನ್ನು ನಾವು ಕಲಿಬೇಕು ಅಂತೇಳಿ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಎರಡನೇ ಭಾಗ ಹೀಗೆ ಬರುತ್ತೆ ನಾನು ಬರೆಯುತ್ತೇನೆ ನನ್ನನ್ನು ನಾನು ಕಂಡುಕೊಳ್ಳುವುದಕ್ಕೆ ಮತ್ತೆ ಕಾಣಿಸುವುದಕ್ಕೆ ನಿಮ್ಮೊಂದಿಗೆ ಸಂವಾದಿಸುವುದಕ್ಕೆ ನೋಡಿ ನಾನು ಮತ್ತೆ ಬರಿತೀನಿ ಯಾಕಾಗಿ ಬರಿತಾ ಇದ್ದೀನಿ ಅಂತಂದರೆ ನನ್ನನ್ನು ನಾನು ಕಂಡುಕೋಬೇಕು ಮತ್ತೆ ಕಾಣಿಸುವುದಕ್ಕೆ ನಿಮ್ಮೊಂದಿಗೆ ಸಂವಾದಿಸುವುದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಯಾವುದೇ ಒಬ್ಬ ಬರಹಗಾರ ಒಬ್ಬ ಲೇಖಕ ಒಬ್ಬ ಕವಿ ಮೊದಲು ಅವನು ಬರೆಯೋದಕ್ಕಿಂತ ಮುಂಚೆ ತಾನೇನು ತನ್ನನ್ನು ತಾನು ಕಂಡುಕೋಬೇಕು ಅಂತ ಹೇಳ್ತಾರೆ ನಿನ್ನನ್ನು ನೀನು ಅರ್ಥೈಸಿಕೊಳ್ಳಲಾಗ ಆಗದೇ ಇದ್ದಾಗ ಜಗತ್ತಿಗೆ ನೀನು ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬನಿಗೆ ನೀನು ತಿಳುವಳಿಕೆಯನ್ನು ಹೇಳ್ತೀಯಾ ಅವನಿಗೆ ಅರಿವನ್ನು ಹೇಳ್ತೀಯಾ ಅಂತಂದ್ರೆ ಮೊದಲು ಆ ಅರಿವು ನಿನಗೆ ಬಂದಿರಬೇಕು ಆ ತಿಳುವಳಿಕೆ ನಿನಗೆ ಬಂದಿರಬೇಕು ನಿನಗಿದ್ದಾಗ ಮಾತ್ರ ಇನ್ನೊಬ್ಬರಿಗೆ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಹೇಳೋದಕ್ಕೆ ಸಾಧ್ಯ ಹಾಗಾಗಿ ಮೊದಲು ಬರಹಗಾರ ಕವಿ ಮೊದಲು ತನ್ನನ್ನು ತಾನು ಕಂಡುಕೋಬೇಕು ತನ್ನ ಕಣ್ ತನ್ನನ್ನು ತಾನು ಕಂಡುಕೊಂಡಾಗ ಏನಾಗ್ತಾನೆ ಅವನು ಒಂದು ಹೊಸದನ್ನು ಅವನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಹೊಸದನ್ನು ಈ ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೇಳ್ತಾರೆ ಅವರು ಮತ್ತೆ ಕಾಣಿಸುವುದಕ್ಕೆ ನಾನು ಏನು ತಿಳ್ಕೊತೀನೋ ನಾನು ಏನು ಅರ್ಥೈಸಿಕೊಳ್ತೀನೋ ಏನು ನನ್ನನ್ನು ನಾನು ಕಂಡು ಕಂಡುಕೊಳ್ತೀನೋ ಆಗ ನಾನು ಈ ಸಮಾಜಕ್ಕೆ ಏನಾದರೂ ಒಂದು ಹೊಸದನ್ನು ಹೇಳೋದಕ್ಕೆ ಒಂದು ಹೊಸದನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಆಗ ನಾನು ನಿಮ್ಮೊಂದಿಗೆ ಅಂದರೆ ನಾನು ಮತ್ತು ಈ ಸಮಾಜ ಈ ಸಮಾಜದೊಂದಿಗೆ ನಾನು ಸಂವಾದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ನಾನು ನನ್ನನ್ನು ನಾನು ಕಂಡುಕೊಳ್ಳಲಿಲ್ಲ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದರೆ ಈ ಸಮಾಜಕ್ಕೆ ನಾನು ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ನಾನು ಸಂವಾದ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾನು ಏನು ಮಾಡಬೇಕು ಅಂತಂದರೆ ಮೊದಲು ನನ್ನನ್ನು ನಾನು ಕಾಣಬೇಕು ಕಾಣಿಕೆ ಅಂತ ಕರಿತೀವಿ ದರ್ಶನ್ ಅಂತ ಹೇಳ್ತೀವಿ ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಾಗ ನಾವು ಸಮಾಜಕ್ಕೆ ಅಥವಾ ಈ ವ್ಯವಸ್ಥೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರತಿಕ್ರಿಯೆ ಕೊಡೋದ್ರ ಮೂಲಕ ನಾವು ಈ ವ್ಯವಸ್ಥೆಯೊಂದಿಗೆ ಒಂದು ಸಂವಾದವನ್ನು ಮಾಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಲೇಖಕರು ಹೇಳ್ತಾರೆ ಇನ್ನು ಕೊನೆ ಭಾಗವನ್ನು ನೋಡೋದಾದರೆ ನಾನು ಬರೆಯುತ್ತೇನೆ ಖುಷಿಗೆ ನೋವಿಗೆ ರೊಚ್ಚಿಗೆ ಮತ್ತು ಹುಚ್ಚಿಗೆ ಅಥವಾ ನಂದಿಸಲಾರದ ಕಿಚ್ಚಿಗೆ ಅವರು ಹೇಳ್ತಾರೆ ಅಷ್ಟೇ ಅಲ್ಲ ನಾನು ಯಾಕೆ ಬರಿತೀನಿ ಅಂತಂದರೆ ನಾನು ನನ್ನ ಮನಸ್ಸಿಗೆ ಖುಷಿಯಾದಾಗ ಸಂಭ್ರಮ ಬಂದಾಗ ನಾನು ಬರಿತೀನಿ ಇಲ್ಲ ನನಗೆ ಬಹಳ ದುಃಖ ಆಯಿತು ನನಗೇನೋ ಕಾಡ್ತಾ ಇದೆ ಅದಕ್ಕಾದರೂ ಕೂಡ ನಾನು ಬರಿತೀನಿ ಕೆಲವೊಮ್ಮೆ ನನ್ನೊಳಗೆ ಬಂದಂತಹ ಸಿಟ್ಟು ಆಕ್ರೋಶಕ ಕೂಡ ಕಾರಣವಾಗಿ ನಾನು ಬರಿಬಹುದು ಅಂಥೇಳಿ ಹೇಳ್ತಾರೆ ಅಷ್ಟೇ ಅಲ್ಲ ಒಮ್ಮೊಮ್ಮೆ ನನ್ನ ನನ್ನೊಳಗಿರ್ತಕ್ಕಂತಹ ಆ ಹುಚ್ಚು ಆ ಮನಸ್ಥಿತಿಗೆ ಆ ಹುಚ್ಚು ಪ್ರತಿಕ್ರಿಯೆಗಳಿಗೆ ಆ ಹುಚ್ಚಿಗೆ ನಾನೇನು ಮಾಡ್ತೀನಿ ನಾನು ಬರಿತೀನಿ ಈ ವ್ಯವಸ್ಥೆಯೊಳಗೆ ನನ್ನ ಕೇಳು ಏನೋ ಏನೂ ಆಗ್ತಿಲ್ವಲ್ಲ ತಡೆಯೋದಕ್ಕೆ ಅಂಥೇಳಿ ನನ್ನ ಬರಹಗಳ ಮೂಲಕವಾದರೂ ಈ ಸಮಾಜದೊಳಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಈ ವ್ಯವಸ್ಥೆಯನ್ನು ಜಾಗೃತಗೊಳಿಸ್ಬೇಕು ಅಂತಕ್ಕಂತಹ ಆ ಒಂದು ಆ ನಂದಿಸಲಾರದೇ ಇರತಕ್ಕಂಥ ಕಿಚ್ಚು ಆ ಕಿಚ್ಚಿಗಾದರೂ ನಾನು ಏನು ಮಾಡ್ತೀನಿ ನಾನು ಬರೆದು ಅದನ್ನು ತಡೆಯುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಸಿದ್ಧಲಿಂಗಯ್ಯವರು ತಮ್ಮ ಬರಹಗಳಲ್ಲಿ ಆ ಕಿಚ್ಚು ಆ ಹೋರಾಟವನ್ನು ಆ ಸಿಟ್ಟನ್ನು ನಾವು ಅವರ ಬರವಣಿಗೆಗಳಲ್ಲಿ ನಾವು ನೋಡ್ಬೋದು ಅಂದರೆ ಪ್ರತಿಯೊಬ್ಬ ಬರಹಗಾರನು ಕೂಡ ಅವನು ಕೆಲವರು ಖುಷಿಗಾಗಿ ಬರಿಬೋದು ಕೆಲವರು ತಮ್ಮಲ್ಲಿರ್ತಕ್ಕಂಥ ನೋವುಗಳನ್ನು ಹೇಳ್ಕೊಳ್ಳೋದಕ್ಕಾಗಿ ಅವರು ಬರಿಬಹುದು ಆದರೆ ಕೆಲವರು ಸಿಟ್ಟಿಗಾಗಿ ತಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಅವಮಾನಗಳನ್ನು ಅದನ್ನು ತಮ್ಮ ಬರವಣಿಗೆಯಲ್ಲಿ ಒಂದು ರೀತಿಯ ಸಿಟ್ಟಿನ ಹಾಗೆ ಅವರಲ್ಲಿ ವ್ಯಕ್ತಪಡಿಸ್ಬೋದು ಇಲ್ಲ ನನ್ನೊಳಗಿರ್ತಕ್ಕಂತಹ ಆ ಉತ್ಕಟವಾಗಿರ್ತಕ್ಕಂತಹ ಆ ತುಡಿತ ಅಥವಾ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಸಮಾಜದಲ್ಲಿ ಅದನ್ನು ನಿಯಂತ್ರಿಸೋಕ್ಕಾಗ್ತಾ ಇಲ್ವಲ್ಲ ನನ್ನ ಬರಹದ ಮೂಲಕ ಆದರೂ ಕೂಡ ಜನರಲ್ಲಿ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂತಹ ಆ ಕಿಚ್ಚಿಗಾದರೂ ಕೂಡ ನಾನು ಬರೀತೀನಿ ಹಾಗಾಗಿ ನಾನು ಬರೆಯುತ್ತೇನೆ ಅಂಥೇಳಿ ಡಾಕ್ಟರ್ ಜಿ ಎಸ್ ಶುರುದ್ರಪ್ಪನವರು ಹೇಳ್ತಾರೆ ಆದರೆ ಈ ಎಲ್ಲ ನೆಲೆಗಳನ್ನು ನಾವು ಚರ್ಚೆ ಮಾಡ್ತಾ ಇರಬೇಕಾದ್ರೆ ನಮಗೆ ಕಾಣದ ಹಾಗೆ ಆಂಗ್ಲ ಕವಿಯಾಗಿರ್ತಕ್ಕಂತಹ ಥಾಮಸ್ ಗ್ರೇ ಅವರು ಸರಿದು ಹೋಗ್ತಾರೆ ಮೂಲ ಈ ಬರವಣಿಗೆಯ ಮೂಲ ಯಾರು ಅಂತಂದರೆ ಥಾಮಸ್ ಗ್ರೇ ಅವರು ಆದರೆ ಇಲ್ಲಿ ಜೀಸಸ್ ಅವರು ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡು ಈ ನೆಲಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ ನಾನೇಕೆ ಬರೆಯುತ್ತೇನೆ ಅಂದರೆ ಒಬ್ಬ ಬರಹಗಾರ ಅಂತಕ್ಕಂಥವನ್ಗೆ ಕಾಡಬೇಕೆ ಕಾಡದೇ ಇದ್ದಾಗ ಅವನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ನಾನೇಕೆ ಬರೆಯುತ್ತೇನೆ ಅಂತಕ್ಕಂತಹ ಪದ್ಯ ಭಾಗದಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ನಾನೇಕೆ ಬರೆಯುತ್ತೇನೆ ಈ ಕವಿತೆಯೊಳಗಿನ ಆಶಯವನ್ನು ಕುರಿತು ಬರೆಯಿರಿ ಕೇಳಬಹುದು ಹಾಗಾಗಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅಥವಾ ಟಿಪ್ಪಣಿಗೂ ಅಥವಾ ದೀರ್ಘ ಉತ್ತರವನ್ನು ಬಯಸಿ ಪ್ರಶ್ನೆಯನ್ನು ಕೇಳಬಹುದು ಹಾಗಾಗಿ ಇದಿಷ್ಟು ಕೂಡ ನಾನೇಕೆ ಬರೆಯುತ್ತೇನೆ ಅಂತಕ್ಕಂತಹ ಕವಿತೆಯ ಬಗ್ಗೆರ್ತಕ್ಕಂತಹ ಸಂಕ್ಷಿಪ್ತವಾಗಿರ್ತಕ್ಕಂತಹ ವಿಚಾರಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕವಿತೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ ನಮಸ್ಕಾರ